ಕೆಆರ್ಎಸ್ ಬಗ್ಗೆ ಈಗಾಗಲೇ ತಜ್ಞರ ವರದಿಯನ್ನು ಕೊಟ್ಟಿದೆ, ಅಲ್ಲಿ ಯಾವುದೇ ರೀತಿಯ ಆ ತರದ ಬಿರುಕುಗಳು ಇಲ್ಲ ಅಂತೇಳಿ ಕೊಟ್ಟಿದ್ದಾರೆ. ನಾವು ಅವ್ರನ್ನ ಮಾತನ್ನ ನಂಬಕ್ಕೆ ಹೊರತು ಬೇರೆ ಮಾತನ್ನ ನಂಬಕ್ ಸಾಧ್ಯ ಇಲ್ಲ. ಯಾಕಾಗಲೇ ಅದಕ್ಕೋಸ್ಕರ ನಾನು ಇವತ್ತು ಮಂಡ್ಯಗೆ ಭೇಟಿ ಮಾಡ್ತಾ ಇದ್ದೀನಿ, ಜಿಲ್ಲಾಧಿಕಾರಿಗಳ ಜೊತೆ ಚರ್ಚೆ ಮಾಡಿ ಅಲ್ಲೇನಾದರೂ ಒಂದು ತಜ್ಞರ ಒಂದು ಸಮಿತಿಯನ್ನ ನೇಮಕ ಮಾಡಿ. ಯಾಕಂದ್ರೆ ಬಹಳಷ್ಟು ನಾವು ಇಷ್ಟೆಲ್ಲ ಹೇಳಿಕೆ ಸರ್ಕಾರದ ಮೇಲೆ ನಾನು ಕೊಟ್ಟಿದ್ದೀನಿ, ಮುರುಗೇಶ್ ನಿರಾನಿ ಅವರು ಕೊಟ್ಟಿದ್ದಾರೆ, ಬಸವರಾಜ್ ಬೊಮ್ಮ ಇಷ್ಟೆಲ್ಲ ಕೊಟ್ಟ ಮೇಲೂ ಕೂಡ ಮತ್ತೆ ಮತ್ತೆ ಅದೇ ಪದೇ ಬಿರುಕು ಬಿರುಕು ಅನ್ನೋದು ಒಳ್ಳೇದಲ್ಲ. ಅದು ಕೆಳಭಾಗದಲ್ಲಿ ವಾಸ ಮಾಡತಕ್ಕಂಥ ನಾಗರಿಕರಿಗೆ ಒಂದು ಭಯ ವಾತಾವರಣ, ರೈತರಿಗೆ ಭಯ ವಾತಾವರಣ ಮೂಡುವಂಥದ್ದು ಒಳ್ಳೇದಲ್ಲ. ಆ ದೃಷ್ಟಿಯಿಂದ ನಾನು ಜಿಲ್ಲಾಧಿಕಾರಿ ಜೊತೆ ಚರ್ಚೆ ಮಾಡಿ ಜಿಲ್ಲಾಧಿಕಾರಿಗಳ ಒಂದು ತಂಡನೂ ಕೂಡ ಅಲ್ಲಿಗೆ ನಾನು ಕಳಿಸ್ಕೊಡ್ತೀನಿ, ಮತ್ತೊಮ್ಮೆ ಪರಿಶೀಲನೆ ಮಾಡಿ ಇಡೀ ಕೆಆರ್ಎಸ್ನ ಪೂರ್ತಿ ಡ್ಯಾಮನ್ನ ಪರಿಶೀಲನೆ ಮಾಡಿ ವರದಿ ಮಾಡೋಕ್ಕೆ ನಾನು ಜಿಲ್ಲಾಧಿಕಾರಿಗೆ ಸೂಚನೆಯನ್ನು ಕೊಡ್ತೀನಿ.